ಬೆಂಗಳೂರಿಂದ ಕೇವಲ 4 ಗಂಟೆ ದೂರದಲ್ಲಿ ಈ ಒಂದು ಮ್ಯಾಜಿಕಲ್ ಲ್ಯಾಂಡ್ ಇದೆ ಅಂದ್ರೆ ನೀವು ನಂಬ್ತೀರಾ? ಟ್ರೆಕ್ಕಿಂಗ್ ಹೋಗ್ತೀರಾ, ಕಾಡು ನೋಡಿರ್ತೀರಾ, ಯಾವತ್ತಾದ್ರೂ ಅದೇ ಕಾಡ್ಗೆ ಫುಲ್ ಕಂಪ್ಲೀಟ್ ಲೈಟ್ಸ್ ಹಾಕಿದ್ರೆ, ನಿಯಾನ್ ಕಲರ್ಸ್ ಇಂದ ತುಂಬಿದ್ರೆ ಆ ಕಾಡ್ ಹೇಗೆ ಕಾಣಿಸುತ್ತೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಈ ಆಬ್ವಿಯಸ್ಲಿ ನೀವು ನೋಡಿರುವಂತಹ ಹಾಲಿವುಡ್ ಫಿಲಮ್ ಹ್ಯಾರಿ ಪಾಟರ್ನ ಒಂದು ಮ್ಯಾಜಿಕಲ್ ಲ್ಯಾಂಡ್ ತರ ಇರುತ್ತಲ್ವಾ, ಖಂಡಿತ ಅದನ್ನ ನೀವು ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಬೆಂಗಳೂರಿಂದ ಕೇವಲ 4 hours ಡ್ರೈವ್ ದೂರದಿರುವಂತಹ ಯರ್ಕಾಡ್ಗೆ ಬರಬೇಕಾಗುತ್ತೆ. ಆ ಯರ್ಕಾಡ್ನ ಸ್ಕೈ ಪಾರ್ಕ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇದೀಗ ಗಾರ್ಡನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಈ ಗಾರ್ಡನ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ಲ್ಯಾಂಟ್ಸ್ನ ನಮ್ಮ ಅನಿಮಲ್ಸ್ ಶೇಪ್ಗೆ ಡಿಸೈನ್ ಮಾಡಿದ್ದಾರೆ. ಸೊ ಅದಕ್ಕೆ ಲೈಟ್ ಹಾಕಿದ್ದಾರೆ, ಅದು ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ನೋಡಿ ಜಿಂಕೆ, ಆನೆ. ಸೊ ಇದೆಲ್ಲ ಗಿಡಗಳಿಂದ ಶೇಪ್ ಕೊಟ್ಟಿರೋವಂಥದ್ದು, ಅದ್ಭುತವಾಗಿದೆ ನೋಡಿ. ಸೊ ಈ ಆನೆ ಅಂತೂ ಎಷ್ಟು ನೋಡೋದಕ್ಕೆ ಸೊಗಸಾಗಿದೆ ಅಂದರೆ, ಇಟ್ಸ್ ಜಸ್ಟ್ ಲೈಕ್ ಯಾವುದೋ ಒಂದು ಹ್ಯಾರಿ ಪಾಟರ್ ವರ್ಲ್ಡಿಗೆ ಬಂದ್ಬಿಡ್ದೀವೋ, ಯಾವುದೋ ಒಂದು ಹಾಲಿವುಡ್ ಮೂವಿಯ ಫ್ಯಾಂಟಸಿ ವರ್ಲ್ಡ್ ಒಳಗೆ ಬಂದ್ಬಿಡ್ದೀವೋ ಆ ಥರ ಅನ್ಸಕ್ಕೆ ಶುರುವಾಗುತ್ತೆ. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು, ಸೊ ಆ ಫಿಲಮ್ಗಳಲ್ಲಿ ಹೇಗೆ ನೀವು ಮರಗಳು ಜೀವಂತವಾಗಿ ಬಂದು ಓಡಾಡೋಕ್ಕೆ ಶುರುವಾಗುತ್ತೋ, ಅದೇ ರೀತಿ ಈ ಥರ ಗಿಡಗಳು ಕೂಡ ಈ ಅನಿಮಲ್ ಶೇಪಲ್ಲಿ ಇರೋದನ್ನ ನೋಡಿದ್ರೆ ಆಶ್ಚರ್ಯ ಆಗೋದಂತೂ ಖಂಡಿತ. ಮಕ್ಕಳಿಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಇದನ್ನೆಲ್ಲ ನೋಡಿದ್ರೆ. ವೆಲ್ಕಮ್ ಟು ದ ಮ್ಯಾಜಿಕಲ್ ಫಾರೆಸ್ಟ್. ಸೊ ನೋಡಿದ್ರಲ್ಲ ನೋಡಿ, ಇಲ್ಲಿ ರೋಡ್ ಮೇಲೂ ಕೂಡ ಕಲರ್ ಕಲರ್ ಪ್ರೊಜೆಕ್ಷನ್ಸ್ನ ಹಾಕಿದ್ದಾರೆ, ರೈಟ್ ಫ್ರಮ್ ಫ್ಲವರ್ಸಿಂದ ಹಿಡಿದು ಲೀವ್ಸಿಂದ ಹಿಡಿದು ಫಿಶಿಂದ ಹಿಡಿದು, ಬಹಳನೇ ಇಂಟ್ರಾಕ್ಟಿವ್ ಅಂತ ಅನಿಸುತ್ತೆ. ಸೊ ಅದ್ರ ಜೊತೆ ಇಲ್ಲಿ ನೋಡ್ಬೋದು ಟ್ರೀಸ್ಗೆ ಕಲರ್ ಕಲರ್ ಲೈಟ್ ಇದೆ, ಯಾವುದೋ ಒಂದು ಫ್ಯೂಚರಿಸ್ಟಿಕ್ ಫಾರೆಸ್ಟ್ಗೆ ಬಂದಿರೋ ಥರ ಒಂದು ಫೀಲ್ ಕೊಡುತ್ತೆ. ಸೊ ಇದೇ ರೀತಿ ಒಂದು ಸಿಂಗಾಪುರಲ್ಲಿ ಕೂಡ ಇದೆ ಅಂತ ನಾನು ನೋಡ್ಬಿಟ್ಟಿದ್ದೆ, ಬಟ್ ಇಂಡ್ಯಾದಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಒಂದು ಪ್ರಕಾರ ಹೇಳೋದಾದರೆ ಇದೊಂದು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಸೊಗಸಾಗಿದೆ ನೋಡಿ. ಓಹೋ ಹೋ ಹೋ ಹೋ. ಸೊ ಇಲ್ಲಿ ಯಾವ ಪಾರ್ಟ್ ಹೋದರೂ ಲೈಟ್ 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 ಕ್ರೇಜಿ ಆಗಿದೆ. ಇಲ್ಲಿನ ಲೇಸರ್ ಶೋ ಅಂತೂ ಮಸ್ಟ್ ವಾಚ್ ಎಕ್ಸ್ಪೀರಿಯನ್ಸ್ ಇದು. ಇಲ್ಲಿನ ಲೇಸರ್ ಶೋ ನೀವು ಬಂದರೆ ಮಿಸ್ ಮಾಡೋ ಹಾಗೆ ಇಲ್ಲ. ಹಿಂದೆ ನೋಡಿ, ಇಡೀ ಕಾಡ್ಗೆ ಒಂದು ಏನೋ ಒಂಥರ ಟ್ರಿಪ್ಪಿ ಫೀಲ್ ಕೊಡ್ತಾ ಇದೆ ಇದಂತೂ ನೋಡಿ. ಇಲ್ಲಿ ಇಡೀ ಫಾರೆಸ್ಟೇ ಜೀವಂತವಾಗಿರೋ ಥರ ಇದೆ, ಇಡೀ ಫಾರೆಸ್ಟೇ ಒಂದು ಡಿಸ್ಕೋಗೆ ಡ್ಯಾನ್ಸ್ ಆಡ್ತಿರೋ ಥರ ಇದೆ. ಏನು ಟ್ರಿಪ್ಪಿ ಆಗಿದೆ ನೋಡಿ ಇದು. ಓ ಮೈ ಗಾಡ್, ಈ ಥರದ ಎಕ್ಸ್ಪೀರಿಯನ್ಸ್ ನಾನು ಯಾವತ್ತೂ ನೋಡಿರಲಿಲ್ಲ. ಇಷ್ಟೆಲ್ಲ ಲೈಟ್ ಎಕ್ಸ್ಪೀರಿಯನ್ಸ್ ಪಡೆದ್ಮೇಲೆ ಅಷ್ಟೇನ ಅಂತ ಅನ್ಕೊಂಬೇಡಿ, ಇನ್ನೂ ಬಹಳಷ್ಟಿದೆ. ಏನು ನೋಡಿ, ಈ ಒಂದು ಬ್ರಿಡ್ಜ್ ಮೇಲೆ ನಡ್ಕೊಂಡು ಮೇಲೆ ಹತ್ತು ಬಂದರೆ ಈ ರೀತಿ ಸುಂದರವಾದ ವ್ಯೂ ನಿಮಗೆ ಕಾಣಿಸುತ್ತೆ. ಬಲಿ ಈ ಥರ ಎಕ್ಸ್ಪೀರಿಯನ್ಸ್ಗಳು ಬರೀ ಫಾರಿನ್ ದೇಶದಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು, ಆದರೆ ಇದೀಗ ಇಂಡ್ಯಾದಲ್ಲೂ ಈ ರೀತಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನಂಬಕ್ಕಾಗತ್ತಾ? ಆದರೆ ಎಷ್ಟೊಂದು ಜನಕ್ಕೆ ಈ ಜಾಗದ ಬಗ್ಗೆನೇ ತಿಳಿದಿಲ್ಲ. ಅದಕ್ಕಾಗಿ ಯಾಕೆ ತಲೆ ಕಟ್ಸ್ಕೋತೀರಾ, ಅದಕ್ಕಾಗಿ ನಾನಿರೋದು. ಈ ಥರ ಜಾಗಗಳನ್ನ ಹುಡುಕಿ ನಿಮಗಾಗಿ ಹಿಡನ್ ಜಿಮ್ಗಳನ್ನ ನಿಮಗಾಗಿ ಪರಿಚಯ ಮಾಡಿಕೊಡ್ತೀನಿ. ಅದು ಬೆಂಗಳೂರಿಂದ ಕೇವಲ 4 ಗಂಟೆ ದೂರದಲ್ಲಿ. ವೀಕೆಂಡಲ್ಲಿ ಆರಾಮಾಗಿ ಪ್ಲ್ಯಾನ್ ಮಾಡ್ಬೋದು, ನೀವು ಆಫೀಸಲ್ಲಿ ರಜಾ ಹಾಕೋದಕ್ಕೂ ಅವಶ್ಯಕತೆ ಇಲ್ಲ. ವೀಕೆಂಡಲ್ಲಿ ಆರಾಮಾಗಿ, ಯಾಕಂದರೆ ಈ ಜಾಗ ಇರೋದು ಕೇವಲ 200 and some change kilometers ದೂರ ಮಾತ್ರ ಬೆಂಗಳೂರು. ಮೇಲೆ ಮೇಲುಗಡೆಯಿಂದ ಲೈಟ್ ಹೇಗಿರುತ್ತೆ ಅಂತ ವ್ಯೂ ನೋಡಿದ್ದಾಯ್ತು. ಇದೀಗ ಸ್ವಲ್ಪ ತಲೆ ತಿರುಗೋ ಅಂಥ ಟ್ರಿಪ್ಪಿ ನಿಯಾನ್ ಲೈಟ್ಸ್ನ ನೋಡುವಂಥ ಸಮಯ ಬನ್ನಿ, ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ. ಓ ಮೈ ಗಾಡ್, ಯಾವುದೋ ಹೊಸ ಪ್ರಪಂಚದಲ್ಲಿದ್ದೀವಿ ನೋಡಿ. ಸೊ ನಿಯಾನ್ ಪೇಂಟಿಂಗ್ ಇದು, ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಮಿಸ್ಟರಿ ಟನಲ್ ಆಗ್ತಾ ಇದ್ದಂಗೆ, ಹೊರಗೆ ಬರ್ತಿದ್ದಂಗೆ ನೀವು ಈ ಒಂದು ಲೈಟ್ ಟನಲ್ನ ನೋಡ್ಬೋದು. ಎಷ್ಟು ಅಮೇಝಿಂಗ್ ಆಗಿದೆ ಅಂದರೆ ಇಲ್ಲಿ ನೋಡಿ, ಲೀವ್ಸ್ ಇದೆ. ಸೊ ಈ ಲೀವ್ಸ್ ಹಾಗೂ ಗ್ರೀನರಿ ಹಾಗೂ ಲೈಟ್ನ ಎರಡು ಮಿಕ್ಸ್ಚರ್ ಮಾಡಿ ಬ್ಲೆಂಡ್ ಮಾಡಿದ್ದಾರೆ. ಸೊ ನೇಚರ್ ಆ್ಯಂಡ್ ಲೈಟ್ ಎರಡ
ಮಿಶ್ರಣ ಅಂದರೆ ಬ್ಲೆಂಡ್ ನಾವು ನೀವು ಇಲ್ಲಿ ನೋಡ್ಬೋದು. ಇದೇ ಹೈಯೆಸ್ಟ್ ಪಾಯಿಂಟ್ ಅಂತ ಅಂದ್ಕೊಂಡೆ, ಆದರೆ ಹಿಂಗೆ ಬೆಂಡ್ ಮಾಡಿದ್ರೆ ಇದು ನೋಡ್ಬೋದು ನೀವು ಗ್ಲಾಸ್ ಬ್ರಿಡ್ಜ್ ಇದಕ್ಕಿಂತ ಎತ್ತರ. ಸೊ ನೀವು ನೋಡಿದಂತಹ ಈ ನೈಟ್ ಪಾರ್ಕ್ ಏನಿದೆ ಅದೇ ಬೆಳಗ್ಗೆ ಹೊತ್ತು ಒಂದು ಅಡ್ವೆಂಚರ್ ಪಾರ್ಕ್ ಆಗಿ ಕನ್ವರ್ಟ್ ಆಗೋಗುತ್ತೆ. ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆ, ಆಕ್ಟಿವಿಟೀಸ್ ಇದೆ, ಸೊ ವಿ ಆರ್ ಗೇಮ್ಸ್ ಇದೆ. ಸೊ ಗ್ಲಾಸ್ ಬ್ರಿಡ್ಜ್ ಇರುವಂಥದ್ದು ಈ ಒಂದು ಪ್ರಾಪರ್ಟಿಯ ಟಾಪ್ ಮೋಸ್ಟ್ ಪಾಯಿಂಟಲ್ಲಿ, ಅಲ್ಲಿಗೆ ಹೋಗಬೇಕಾದ್ರೆ ನೀವು ನಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ನೀವು ಒಂದು ರೋಪ್ ವೇ ಥರ ಮಾಡಿದರೆ, ಸೊ ಒಂದು ಸಿಂಗಲ್ ಚೇರ್ ಇರುತ್ತೆ, ಆ ಚೇರ್ನ ರೋಪ್ ವೇ ಥರ ಇರುತ್ತೆ. ಸೊ ಅದ್ರಲ್ಲಿ ಕೂದ್ರೆ ನಿಮ್ಮ 5 ಮಿನಿಟ್ಸ್ ಒಳಗೆ ಅದನ್ನ ಮೇಲೆ ನಿಮ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಆ ರೀತಿ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಈ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ, ಅದನ್ನು ನೀವು ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಅಂತ ಒಂದಿಷ್ಟು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಮಾಡೋಣ, ನೋಡೋಣ ಹೇಗೆ. ಇದೆ ನೋಡಿ ಇಲ್ಲಿನ ಸ್ಕೈ ಗ್ಲಾಸ್ ಬ್ರಿಡ್ಜ್, ಸೊ ಬಹಳನೇ ಎತ್ತರದಲ್ಲಿದೆ. ಸೊ ಈ ಒಂದು ಪಾಯಿಂಟಿಂದ ನೀವು ಇಡೀ ಯರ್ಕಾಡ್ನ ವ್ಯೂ ನೋಡ್ಬೋದು. ಅದ್ರ ಜೊತೆ ಈ ಒಂದು ವ್ಯೂ ನೇಚರ್ ಮಾತ್ರ ಅಲ್ಲ, ಕೆಳಗಿಂದ ಮೇಲಿಂದ ಹೇಗೆ ಕಾಣಿಸುತ್ತೆ ಅನ್ನೋದು ಕೂಡ ಈ ಗ್ಲಾಸ್ ಬ್ರಿಡ್ಜ್ ಮುಖಾಂತರ ನೋಡ್ಬೋದು. ಸೊ ಇಲ್ಲಿಗೆ ಬರೋದಕ್ಕೆ ನಾವು ಆ ಕೇಬಲ್ ಕಾರ್ ಮೇಲೆ ಏನು ನೋಡಿದ್ರಿ ಚೇರ್ ಇರುವಂಥದ್ದು ಅದನ್ನು ಯೂಸ್ ಮಾಡಿ ಅಲ್ಲಿಂದ ಒಂದೊಂದಿಷ್ಟು ಫ್ಯೂ ಸ್ಟೆಪ್ಸ್ ಹತ್ತಿ ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ಮ್ಯಾಕ್ಸಿಮಮ್ 4 ಜನ ಮಾತ್ರ ಇರಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ. ಆ್ಯಂಡ್ ಇಟ್ಸ್ ಆನ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನೀವು ಕೂಡ ಇಲ್ಲಿ ಬಂದಾಗ ಇದನ್ನು ಟ್ರೈ ಮಾಡೋದು ಮರಿಬೇಡಿ. ಈ ಜಾಗದ ಪ್ಯಾಕೇಜಸ್ ನೋಡೋದಾದ್ರೆ ನೈಟ್ ಪಾರ್ಕ್ಗೆ 500 ರುಪೀಸ್ ಮಾತ್ರ, ಹಾಗೂ ಡೇ ಪಾರ್ಕ್ಗೆ ಇನ್ಕ್ಲೂಡಿಂಗ್ ಆಕ್ಟಿವಿಟೀಸ್ 1000 ರುಪೀಸ್. ಅದರಲ್ಲಿ ನಿಮಗೆ ಸ್ಕೈ ಕೇಬಲ್ನ ಟಿಕೆಟ್ಸ್ ಇನ್ಕ್ಲೂಡ್ ಆಗಿರೋದಿಲ್ಲ. ಸೊ ಒಟ್ಟಾರೆ 1500 ರಿಂದ 2000 ರುಪೀಸ್ ವರೆಗಿದ್ರೆ ಅದ್ಭುತವಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಮತ್ತೊಂದು ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.